ಕೊರೋನಾ ಕಾಯಿಲೆ ಹಿನ್ನೆಲೆಯಲ್ಲಿ ಸಂಕಷ್ಟದಲ್ಲಿರುವ ಗೋವಾ ಕನ್ನಡಿಗರಿಗೆ ಮಾಜಿ ಸಚಿವ ಎಂಬಿ ಪಾಟೀಲ್ ತಮ್ಮ ಫೌಂಡೇಶನ್ ಮೂಲಕ ಗೋವಾದ ಕನ್ನಡಿಗರಿಗೆ ದಿನನಿತ್ಯ ಬಳಕೆಯ ಆಹಾರ ಧಾನ್ಯಗಳ ಕಿಟ್ಗಳನ್ನು ತಯಾರಿಸಿ ವಿಧಾನ ಪರಿಷತ್ ಸದಸ್ಯ ಸುನೀಲ್ ಗೌಡ ಪಾಟೀಲ್ ನೇತೃತ್ವದಲ್ಲಿ ಪಡಿತರ ಧಾನ್ಯಗಳನ್ನು ಎರಡು ಲಾರಿಯಲ್ಲಿ ತುಂಬಿ ವಿಜಯಪುರದಿಂದ ಗೋವಾಕ್ಕೆ ಕಳುಹಿಸಿಕೊಟ್ಟರು. ಎರಡು ಲಾರಿಗಳಿಗೆ ಜಿಲ್ಲಾಡಳಿತದಿಂದ ಅನುಮತಿ ಪಡೆಯಲಾಗಿದ್ದು ಗೋವಾದಲ್ಲಿ ಸಚಿವ ಮೈಕಲ್ ಲೋಬೋ ಅವರ ವಿಶೇಷ ಅಧಿಕಾರಿ ಕನ್ನಡಿಗ ದಿನೇಶ್ ಹಾಗೂ ವಿಜಯಪುರದ ಸುರೇಶ್ ಅಂಜನಾಳ್ ಇವರು ಸ್ಥಳೀಯ ಕನ್ನಡಿಗರಿಗೆ ಆ ಕಿಟ್ಗಳನ್ನು ತಲುಪಿಸುವ ಕಾರ್ಯ ಮಾಡಲಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಸುನೀಲ್ ಗೌಡ ಪಾಟೀಲ್, ಪ್ರತಿ ಕಿಟ್ನಲ್ಲಿ 5 ಕೆಜಿ ಗೋಧಿ ಹಿಟ್ಟು, 3 ಕೆಜಿ ಅಕ್ಕಿ, 1 ಕೆಜಿ ಬೇಳೆ, 1 ಲೀಟರ್ ಎಣ್ಣೆ, ಮಸಾಲೆ, ಉಪ್ಪು, ಖಾರ ಸೇರಿದಂತೆ ದಿನನಿತ್ಯದ ಅಗತ್ಯ ಸಾಮಗ್ರಿಗಳು ಒಳಗೊಂಡಿವೆ ಎಂದರು. ಇವತ್ತು ನಮ್ಮ ಎಂ ಬಿ ಪಾಟೀಲ್ ಫೌಂಡೇಶನ್ ವತಿಯಿಂದ ನಾವು ಗೋವಾದಲ್ಲಿದ್ದಂಥ ಕನ್ನಡಿಗರಿಗೆ ಇವತ್ತು ಭಾಳಷ್ಟು ಈ ಒಂದು ಲಾಕ್ಡೌನದ ನಿಮಿತ್ತ ತೊಂದರೆಗಳನ್ನಾಗುವುದು ಅವರು ಅಲ್ಲಿಂದ ಫೋನದ ಮೂಲಕ ನಮಗಿಲ್ಲ ಇಲ್ಲಿ ಏನೂ ಸಿಗ್ತಾ ಇಲ್ಲ, ಇವತ್ತು ನಮಗೆ ಕಿರಾಣಿ ಕಾಯಿಪಲ್ಯ ಅಂತ ವಸ್ತುಗಳೆಲ್ಲ ಲಾಕ್ಡೌನ್ ಆಗಿದ್ದರಿಂದ ಏನೂ ಸಿಗ್ತಾ ಇಲ್ಲ ಅಂಥೇಳಿ ನನ್ನ ಸಹೋದರ ಅಂತ ಎಂ ಬಿ ಪಾಟೀಲ್ರಿಗೆ ಕರೆ ಮಾಡೋದ್ರಿಂದ ಅವರು ಸುಮಾರು 2000 ಕಿಟ್ಟನ್ನು ನಾವು ಈ ಎಂ ಬಿ ಪಾಟೀಲ್ ಫೌಂಡೇಶನ್ ಮೂಲಕ ಗೋವಾಕ್ಕೆ ಈಗಾಗಲೇ ನಮ್ಮ ಗುಡೋಡ್ಗಿಯ ಅಣ್ಣವರು ಮತ್ತು ಸಜ್ಜನ ಅಣ್ಣವರೆಲ್ಲ ನಮ್ಮ ಫೌಂಡೇಶನ್ ಕಾರ್ಯಕರ್ತರು ನಮ್ಮ ಗಂಗಾಧರ ಸಂಬಣಿಯವರು ಮತ್ತು ಅನೇಕರು ಎಲ್ಲರೂ ಸೇರಿ ಚಂದ್ರಕಾಂತ್ ಶೆಟ್ಟಿಯವರು ಸೇರಿ ಕಿಟ್ಟನ್ನು ಇವತ್ತು ನಾವು ರೆಡಿ ಮಾಡಿದ್ದೀವಿ, ಮಾಡಿ ಈಗ ಕಿಟ್ಟನ್ನು ಗೋವಾಕ್ಕೆ ಕಳಿಸ್ತಾ ಇದ್ದೀವಿ. 3 ಕೆಜಿ ಅಕ್ಕಿ, 1 ಕೆಜಿ ತೊಗರಿಬೇಳೆ, ಎಣ್ಣೆ ಪ್ಯಾಕೆಟು ಮತ್ತು ಮಸಾಲ, ಉಪ್ಪು, ಬೆಲ್ಲ 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 ಸೇರಿ ದಿನಬಳಕೆ ವಸ್ತುಗಳೆಲ್ಲಾನು ಇವಷ್ಟನ್ನು ಕಿಟ್ಟನ್ನು ಮಾಡಿದ್ದೀವಿ, ಮಾಡಿದ್ದನ್ನು 11 ಕೆಜಿ ಒಂದು ಕಿಟ್ಟನ್ನು ಮಾಡಿ ಇವತ್ತು ನಾವು ಕಳಿಸ್ತಾ ಇದ್ದೀವಿ. ಸುಮಾರು 2 ದಿನ ವತ್ತಿಂದ ಈಗಾಗಲೇ ನಾವು ಕೆಲವೊಂದು ಕಡೆ ಈ ಔಷಧನ ಸ್ಪ್ರೇಯನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಇಡೀ ಮತಕ್ಷೇತ್ರ ಬಬಲೇಶ್ವರ ವಿಧಾನಸಭಾ ಮತಕ್ಷೇತ್ರದಲ್ಲಿ. ಮತ್ತು ನನ್ನ ಸಹೋದರಂತ ಎಂ ಬಿ ಪಾಟೀಲ್ರು ನಿನ್ನೆ ಈ ಕೋವಿಡ್ ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ 50 ಲಕ್ಷ ರೂಪಾಯಿ ಕೂಡ ನಮ್ಮ ಬಿ ಎಲ್ ಡಿ ಸಂಸ್ಥೆಯಿಂದ ಕೊಟ್ಟಿದ್ದಾಗಿದೆ. ಮತ್ತು ಅನೇಕ ಸೇವೆಗಳನ್ನ ಇವತ್ತು ನಮ್ಮ ಶ್ರೀ ಬಿ ಎಂ ಪಾಟೀಲ್ ಪಬ್ಲಿಕ್ ಸ್ಕೂಲ್ದಿಂದ ನಾವು ಈ ಡ್ಯೂಟಿ ಮೇಲಿದ್ದಂಥ ಪೊಲೀಸ್ ಕಾನ್ಸ್ಟೇಬಲ್ಸು ಅಲ್ಲಲ್ಲೇ ಬೇರೆ ಬೇರೆ ಕಡೆ ಇದ್ದಂಥ ಎಲ್ಲ ಕಾನ್ಸ್ಟೇಬಲ್ಸ್ಗೆ ಒಂದು ಊಟದ ವ್ಯವಸ್ಥೆನ ಕೂಡ ನಾವು ಮಾಡ್ತಾ ಇದ್ದೀವಿ. ಅದನ್ನು ಕೂಡ ನಮ್ಮ ಕೈಲಿಂದ ಸಾಧ್ಯ ಆದಷ್ಟು ನಮ್ಮ ಫೌಂಡೇಶನ್ ವತಿಯಿಂದ ಈಗಾಗಲೇ ಮಾಡ್ತಾ ಇದ್ದೀವಿ, ಮುಂದೆ ಕೂಡ ನಾವು ಮಾಡ್ತೀವಿ ಅಂತೇಳಿ. ಮತ್ತು ಮೆಡಿಕಲ್ ಬೆಡ್ಡನ್ನು ಕೂಡ ಈಗಾಗಲೇ COVID-19 ಈ ಒಂದು ಕೊರೋನಾ ಇದಕ್ಕಾಗಿ ಮೀಸಲಿಟ್ಟು ಅದು ಎಲ್ಲ ಬೇಕಾದಂಥ ತಯಾರಿಯನ್ನು ಕೂಡ ನಾವು ಮಾಡಿಕೊಂಡು ಇಟ್ಟಿದ್ದೀವಿ ಅಂಥೇಳಿ. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM News Kannada ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.